ಕಾವೇರಿ ಮತ್ತು ಕಾಸಿನ ನಡುವೆ ಕಾಸಿಗೆ ಈ ಸರ್ಕಾರ ಮಹತ್ವ ಕೊಡ್ತಾ ಇದೆ। ಮಂಡ್ಯದಲ್ಲಿ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಕಿಡಿಕಾರಿದ್ದಾರೆ। ನಮ್ಮ ನೀರು ನಮ್ಮ ಹಕ್ಕು ಅಂತ ಕಾಂಗ್ರೆಸ್ ಪಾದಯಾತ್ರೆ ಮಾಡಿತ್ತು, ಈಗ ಹಕ್ಕು ಹಾಗೂ ನೀರನ್ನ ತಮಿಳುನಾಡಿಗೆ ಬಿಟ್ಟುಕೊಟ್ಟಿದೆ। ಹಕ್ಕು ಕೂಡ ತಮಿಳುನಾಡಿಗೆ, ಕಾವೇರಿ ನೀರು ಕೂಡ ಅವರಿಗೆ। ನಮ್ಮ ರೈತರ ಗತಿ ಏನು? ಗಾಯದ ಮೇಲೆ ಬರೆ ಹಾಕಿದ್ದೀರಿ, ಬರಗಾಲದ ಸಂದರ್ಭದಲ್ಲಿ ನೀರು ಬಿಟ್ಟಿರೋದೇನು? ನಿಮ್ಮ ಪಾದಯಾತ್ರೆ ಉದ್ದೇಶ ತಮಿಳುನಾಡಿಗೆ ನೀರು ಬಿಡೋದಾ? ಅವರು ಕೇಳೋದಕ್ಕೂ ಮುಂಚೆನೇ ಕಾವೇರಿ ನೀರು ಬಿಟ್ಟಿದ್ದೀರಿ। ಕಾವೇರಿ ವಿಚಾರದಲ್ಲಿ ಸೋನಿಯಾ ಗಾಂಧಿ ಮಧ್ಯಪ್ರವೇಶ ಮಾಡ್ಲಿ, ತಮಿಳುನಾಡಿನಲ್ಲಿ ಐಎನ್ಡಿಐ ಅಲೈನ್ಸ್ ಇದೆ, ಸೋನಿಯಾ ಗಾಂಧಿ ಮಾತನ್ನ ಸಿಎಂ ಸ್ಟಾಲಿನ್ ಕೇಳ್ತಾರೆ। ಡಿಎಂಕೆ ಪರವೇ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ಪ್ರಚಾರಕ್ಕೆ ಹೋಗಿದ್ರು, ಇವರು ಯಾಕೆ ಮಾತನಾಡ್ತಾ ಇಲ್ಲ ಅಂತ ಹೇಳಿ ಸಿಟಿ ರವಿ ಆರೋಪನ ಮಾಡಿದ್ದಾರೆ। ಸೆಟಲ್ಮೆಂಟ್ ರಾಜಕಾರಣದಲ್ಲಿ ಕೆಪಿಸಿಸಿ ಅಧ್ಯಕ್ಷರು ಬಿಜಿ ಆಗಿದ್ದಾರೆ। ಮಂಡ್ಯದಲ್ಲಿ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಕಿಡಿಕಾರಿದ್ದಾರೆ। ನಮ್ಮ ನೀರು ನಮ್ಮ ಹಕ್ಕು ಅಂತ ಕಾಂಗ್ರೆಸ್ ನಾಯಕರು ಪಾದಯಾತ್ರೆ ಮಾಡಿದ್ರು। ನಮ್ಮ ನೀರು ನಮ್ಮ ಹಕ್ಕು ಅಂತ ಹಕ್ಕು ಬಿಟ್ಕೊಟ್ಟಿದ್ದಾರೆ। ನೀರು ಕೂಡ ತಮಿಳುನಾಡಿಗೆ, ಹಕ್ಕು ಕೂಡ ತಮಿಳುನಾಡಿಗೆ। ನಿಮ್ಮ ಪಾದಯಾತ್ರೆ ಉದ್ದೇಶ ಏನು? ನಮ್ಮ ನೀರು ನಮ್ಮ ಹಕ್ಕು ಅಂತ ಪಾದಯಾತ್ರೆ ಮಾಡಿದ್ರಿ, ಈ ಕರ್ನಾಟಕ ರಾಜ್ಯದ ಜನತೆಗೆ, ಮಂಡ್ಯ ರೈತರಿಗೆ ನೀವು ಗಾಯದ ಮೇಲೆ ಬರೆ ಹಿಡಿದಿದ್ದೀರಿ, ಬರಗಾಲ ಇದೆ, ಮಳೆ ಬಂದಿದ್ರೆ ಹೆಚ್ಚುವರಿ ನೀರಿದ್ರೆ ಯಾರು ಕೂಡ ನೀರು ಕೊಡೋದು ಬೇಡ ಅಂತ ಹೇಳ್ತಿರಲಿಲ್ಲ, ಆದರೆ ಇಲ್ಲಿ ಬರಗಾಲ ಇದ್ದ ಸಂದರ್ಭದಲ್ಲಿ ಇಲ್ಲಿ ಕುಡಿಯೋಕೆ ಇಲ್ಲಿ ಕುಡಿಯೋಕೆ ನೀರು ಇಲ್ದಿರೋ ಸಂದರ್ಭದಲ್ಲಿ ನೀವು ನೀರನ್ನ ಬಿಟ್ರಿ, ನಿಮ್ಮ ಉದ್ದೇಶ ಏನಿತ್ತು? ನಿಮ್ಮ ಪಾದಯಾತ್ರೆ ಉದ್ದೇಶ ತಮಿಳುನಾಡಿಗೆ ನೀರು ಬಿಡೋದು ನಿಮ್ಮ ಉದ್ದೇಶ ಇತ್ತಾ? ರಾಜ್ಯದ ರೈತರ ರಕ್ಷಣೆ ಮಾಡೋದು ನಿಮ್ಮ ಉದ್ದೇಶ ಇತ್ತೋ, ತಮಿಳುನಾಡಿಗೆ ನೀರು ಬಿಡೋದು ಉದ್ದೇಶ ಇತ್ತೋ? ಅವ್ರು ಕೇಳೋಕ್ಕಿಂತ ಮುಂಚೆನೇ ನೀವು ನೀರು ಬಿಟ್ರಿ, ಈ ಸತ್ಯವನ್ನು ಹೇಳಿದರೆ ಕಹಿ ಅಂತ ಅನಿಸುತ್ತೆ, ಈ ಸತ್ಯ ಹೇಳಿದ್ರೆ ಕಹಿ ಅಂತ ಅನ್ಸುತ್ತೆ। ತಮಿಳ್ನಾಡಿನವ್ರು ಕೇಳೋದಕ್ಕೆ ಮುಂಚೆನೇ ನೀರು ಬಿಟ್ಟರು, ತಮಿಳ್ನಾಡು ಕೇಳೋಕ್ಕಿಂತ ಮುಂಚೆನೇ ನೀರು ಬಿಟ್ಟರು, ನೀರು ಬಿಟ್ಟಿದ್ದಲ್ದೇ ಬರಗಾಲದಲ್ಲಿ ಮತ್ತೆ ನೀರು ಬಿಡ್ತಾ ಇದ್ದಾರೆ। ಇವತ್ತು ನೋಡಿ, ಕರ್ನಾಟಕದ ಕೆ ಆರ್ ಎಸ್ ನಲ್ಲಿರೋದು 20 TMC ನೀರು, ಈಗ ಇವರು ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿಯ ಪ್ರಕಾರ ಪ್ರತಿದಿನ 5,000 ಕ್ಯೂಬಿಕ್ ನೀರು ಬಿಟ್ಟರೆ 7 TMC ಖಾಲಿಯಾಗುತ್ತೆ। 7 TMC ಖಾಲಿಯಾದರೆ ಇನ್ನು ಉಳಿಯೋದು 13 TMC, 13 TMCಯಲ್ಲಿ ಡೆಡ್ ಸ್ಟೋರೇಜ್ 7 TMC, ಇನ್ನು ಉಳಿಯೋದು 6 TMC। 6 TMC ನೀರಿನಲ್ಲಿ ಬೆಂಗಳೂರಿಗೆ ಕುಡಿಯೋ ನೀರು ಕೊಡ್ತಾರೋ, ಮಂಡ್ಯ ರೈತರ ಜಮೀನಿಗೆ ನೀರು ಹರಿಸ್ತಾರೋ, ಏನು ಮಾಡ್ತಾರೆ? ಸೋನಿಯಾ ಗಾಂಧಿ ಮಧ್ಯಪ್ರವೇಶ ಮಾಡಬೇಕು, ಯಾಕೆ ಅಂದರೆ ಇಲ್ಲಿ ತಮಿಳ್ನಾಡಿನಲ್ಲಿರೋದು ಕೂಡ ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಮೈತ್ರಿಕೂಟದ ಸರ್ಕಾರ, ಇಂಡಿ ಅಲೈಯನ್ಸೇ ತಮಿಳ್ನಾಡಿನಲ್ಲಿರೋದು। ನೀವು ಯೋಚನೆ ಮಾಡಿ, ಮೋದಿಯವ್ರ ಮಾತನ್ನು ಸ್ಟಾಲಿನ್ ಕೇಳ್ತಾರೋ, ಸೋನಿಯಾ ಗಾಂಧಿಯವ್ರ ಮಾತನ್ನು ಸ್ಟಾಲಿನ್ ಕೇಳ್ತಾರೋ? ನನಗೆ ವಿಶ್ವಾಸ ಇದೆ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ಡಿ ಎಂ ಕೆ ಪರವಾಗಿ ಕ್ಯಾಂಪೇನಿಗೆ ಹೋಗಿದ್ದರು, ಡಿ ಎಂ ಕೆನ ಗೆಲ್ಲಿಸಿ ಅಂತ ಕೇಳಿದರು, ಎ ಡಿ ಎಂ ಕೆನ ಸೋಲಿಸಿ ಬಿ ಜೆ ಪಿಯನ್ನು ಸೋಲಿಸಿ ಅಂತ ಭಾಷಣ ಮಾಡಿದರು। ಇವರಿಬ್ಬರು ಹೋಗಿ ಒಂದು ಮಾತಾಡಿದ್ರೆ ಎಲ್ಲವೂ ಸೆಟ್ಲ್ ಆಗುತ್ತೆ।